ಸೊ ಹಾಯ್ ಫ್ರೆಂಡ್ಸ್, ಜಸ್ಟ್ ಬಂದೆ ಆಫೀಸಿಂದ. ಸೊ ಇವತ್ತು ತುಳಸಿ ಹಬ್ಬ, ತುಳಸಿ ಪೂಜೆ ಮಾಡಬೇಕು. 6 ಗಂಟೆ ಆಗಿದೆ. ನಾನು ಹಂಗೆ ಬರ್ತಾ ಈ ನೆಲ್ಲಿಕಾಯಿ ಗಿಡ 2 ಇಲ್ಲಿ 1 40 ರುಪೀಸು. ಸೊ 1 40 ಅಂದರೆ 2 80. ತುಂಬ ಏನು ಹಣ್ಣಿರೋದೆ ತೊಗೊಂಡು ಬಂದೆ. ಏನಕ್ಕಂದರೆ ಬೆಟ್ಟಿ ನೆಲ್ಲಿಕಾಯಿ ತುಂಬ ರೇಟ್ ಜಾಸ್ತಿ ಅದು ನೋಡೋದಾಗ್ಲೂ. ಹಾಗೆ ಒಂದು ಬಳೆ ತೊಗೊಂಬಂದೆ ದೇವರಿಗೆ, ಹಾಗೆ ಒಂದು ಬ್ಲೌಸ್ ಪೀಸು. ಸೊ ಕೋಸಂಬರಿಗೆ ಹೆಸರು ಬೇಳೆ ನೆನಾಕಿದ್ದೀನಿ. ಸೊ ಬೆಳಗ್ಗೆ ಪಾಯಸ ಮಾಡಿಟ್ಟು ಹೋಗಿದ್ದೆ ದೇವ್ರಿಗೆ, ಇಟ್ಟಿದ್ರು ಅಮ್ಮ ನೈವೇದ್ಯ ಕಲಶ ಎಲ್ಲ ಇಟ್ಟು ದೇವ್ರ ಮನೇಲಿ ಪಾಯಸ ನೈವೇದ್ಯಕ್ಕೆ ಇಟ್ಟಿದ್ರು. ಸೊ ಈಗ ನಾನು ಸೀರೆ ಹಾಕ್ಕೊಂಡು ರೆಡಿ ಆಗಬೇಕು, ಹಶಿಕ್ಕೂ ರೆಡಿ ಮಾಡಬೇಕು. ಪ್ರಕುಲ್ ಕ್ರಿಕೆಟ್ಗೆ ಹೋಗಿದ್ದಾನೆ, ಅಷ್ಟೊತ್ತಿಗೆ ಬರ್ತಾನೆ, ನಾನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ. ಸೊ ಪೂಜೆ ಎಲ್ಲ ತೋರಿಸ್ತೀನಿ ಪ್ರತಿಯೊಂದು. ಸೊ ನಾನು ಹೇಗೆ ಮಾಡ್ತೀನಿ ತುಳಸಿ ಹಬ್ಬ ಅಂತ. ಸೊ ಲಾಸ್ಟ್ ಇಯರ್ ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಎಲ್ಲ ತುಳಸಿ ಹಬ್ಬ ಮಾಡಿದ್ದೆಲ್ಲ ತೋರಿಸಿದ್ದೀನಿ ನಾನು. ಸೊ ಹೋಗಿ ಬೇಗ ಫ್ರೆಶಪ್ ಆಗಿಬಿಟ್ಟು ಸೀರೆ ಉಟ್ಕೋಬೇಕು. ಯಾವುದಾದ್ರೂ ಸಿಂಪಲ್ ಸಾಫ್ಟ್ ಆಗಿರೋ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ರೀನ್ ಬ್ಲೌಸೇ ತಂದೆ, ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪ ಮಡ್ಲಕ್ಕಿ ಅಕ್ಕಿ ಇಟ್ಟು ಮಡ್ಲಕ್ಕಿ ಇಡಬೇಕು. ಸೊ ತೋರಿಸ್ತೀನಿ ನಾನು ಏನೇನು ಇಡ್ತೀನಿ ಅಂತ. ಫ್ರೆಂಡ್ಸ್, ಇದು ಒಂದೇ ಸಲನೇ ಉಟ್ಟಿದ್ದು ಸ್ಯಾರಿ. ಇದು ಯೆಲ್ಲೋ ವಿತ್ ಬ್ಲೂ ಇದೆ. ಸೊ ಇದು ಬ್ಲೌಸು. ಇವಳು ನೋಡಿ, ಇವಳು ತೋರಿಸ್ತಾಳೆ ಇದು. ಸರಿ, ಹಾಕಿದ್ಮೇಲೆ ತೋರಿಸ್ತೀನಿ. ಸೊ ಇನ್ನೇ ಜಾಸ್ತಿ ಬ್ಲ್ಯಾಕ್ ಅವೆಲ್ಲ ಇತ್ತು, ಬ್ಲ್ಯಾಕ್ ಎಲ್ಲ ಉಡಂಗಿಲ್ವಲ್ಲ ಪೂಜೆಗೆ, ಹಂಗಾಗಿ. ಸೊ ಇದನ್ನೇ ಉಟ್ಕೊಂಡು ಇದೊಂಥರ ಸಾಫ್ಟ್ ಸಿಲ್ಕ್ ಥರ. ಹ್ಞೂ, ಆಯ್ತಾಯ್ತು. ಗ್ರೀನ್ ಕಲರ್ ನಿಂದು. ಸೊ ಇವಾಗ ಆಯ್ತು ಬಾ. ಸೊ ಇವಾಗ ಪಟ್ ಅಂತ ಹೋಗಿ ರೆಡಿ ಆಗಿ, ಸೊ ಔಟ್ಫಿಟ್ನ ತೋರಿಸ್ತೀನಿ. ಸ್ಯಾರಿ ವೇರ್ ಮಾಡಿಬಿಟ್ಟು ಟೈಮ್ ಆಗಿಬಿಡುತ್ತೆ. ಸೊ ಒಂದು 15 ನಿಮಿಷದಲ್ಲಿ ಬೇಗ ರೆಡಿ ಆಗಬೇಕು. ರೆಡಿ ಆದರೆ ಅದು ಇದು ಬ್ಲೌಸ್ ಏನಿದೆ ಬ್ಲೂ ಕಲರ್ದು, ಫುಲ್ ಟೈಟು, ಇದು ಟೈಟೇ. ಸರಿ, ಯಾವುದೋ ಒಂದು ಬೇಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇದೇ ಮ್ಯಾಚ್ ಮಾಡಿಕೊಂಡೆ. ಸೊ ಈಗಿದೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಟೈಮ್ ಆಗುತ್ತೆ ಅಂತ ಹೆಂಗೆಂಗೂ ಒಪ್ಕೊಂಡೆ. ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಹೆಂಗಿದೆ ಸ್ಯಾರಿ ಕಲರ್ ಅಂತ ಹೇಳಿ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ ಇವಾಗ. ತುಳಸಿ ಕಟ್ಟೆಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ತಂದು ಮಾಡಬೇಕು, ಬೇಗ ಬನ್ನಿ, ಟೈಮ್ ಆಗ ಕೂಡ ಆಗ್ತಿದೆ. ಸೊ ನಿಮ್ಮನೆಯಲ್ಲೂ ತುಳಸಿ ಹಬ್ಬ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ರೆಡಿ ಮಾಡ್ತೀನಿ, ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ ನೋಡಿಕೊಂಡು. ಸರಿ, ಜಾಸ್ತಿ ಮಾತಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಕೊಟ್ಕೊಂಡು. ಇನ್ನು ಪ್ರತಿ ವರ್ಷ ನಾನೇ ತುಳಸಿ ಹಬ್ಬ ಅಂದರೆ ತುಳಸಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ವರ್ಷ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಇನ್ನು ಅಮ್ಮ ಇವತ್ತು ಬೆಳಗ್ಗೆನೆ ದೇವ್ರ ಮನೆಯಲ್ಲಿ ಕಲಶ ಎಲ್ಲ ಇಟ್ಟಿದ್ರು. ಸೊ ನನಗೆಲ್ಲ ಹೆಲ್ಪ್ ಮಾಡಿ ಕೊಟ್ಟಿದ್ರು, ಅಂದರೆ ಬರೋಷ್ಟೊತ್ತಿಗೆ ಅದು ರೆಡಿ ಮಾಡು, ಇದು ರೆಡಿ ಮಾಡು ಅಂತ ಹೇಳಿದೆ. ಸೊ ಅದೊಂದು ಸ್ವಲ್ಪ ಜೊತೆಗೆ ನನ್ನೊಂದು ಸ್ವಲ್ಪ ಇರುತ್ತಲ್ಲ, ಸೊ ಬೆಟ್ಟದ ನೆಲ್ಲಿಕಾಯಿ ಗಿಡ ಎಲ್ಲ ತರಬೇಕು. ಸೊ ಬರ್ತಾ ಹಾಗೆ ತೊಗೊಂಡ್ಬಂದು ಕೈಗೆ ಕಟ್ಕೊಳ್ಳೋದಕ್ಕೆ ಹೂವು ಮತ್ತು ಇದು ದಾರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ನನಗೆ, ಅಮ್ಮಗೆ ಮತ್ತು ಎಲ್ಲ ಶಿಕ್ಕಾಗೆ. ಹಾಗೆ ಒಂದು 5 ದೀಪಗಳು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಮಡ್ಲಕ್ಕಿಗೆ ಅಕ್ಕಿ, ಒಂದು ಬ್ಲೌಸ್ ಪೀಸು ಮತ್ತು ಬಳೆ ಇಟ್ಟಿದ್ದೀನಿ. ಸೊ ಇದನ್ನು ಮಡ್ಲಕ್ಕಿ ಪೂಜೆ ಎಲ್ಲ ಆದಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಪೂಜಾರಿಗೆ ಕೊಟ್ಟರೆ ಮುಗೀತು. ಇನ್ನು ಲಸಿಕಾಗೂ ಕೂಡ ದಾರ, ಹೂವಿನ ದಾರ ಎಲ್ಲ ಕಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಇನ್ನು 5 ದೀಪ ಇಡ್ತಾ ಇದ್ದೀನಿ. ಸೊ ಮೊದಲು ಅಮ್ಮನೇ ಬೆಳಗ್ಗೆ ಎಲ್ಲ ಕ್ಲೀನಾಗಿ ಅದೇ ತುಳಸಿ ಗಿಡ ಏನಿದೆ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು, ಅಂದರೆ ಒಣಗಿರೋ ಎಲೆ ಏನಾದರೂ ಆ ಥರ ಇದ್ದರೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಮಣ್ಣೆಲ್ಲ ಹಿಂಗೆ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ನೀರಾಕಿ ಎಲ್ಲ ಪೂಜೆ ಮಾಡಿ ಇಟ್ಟಿದ್ರು. ಸೊ ಮತ್ತೆ ನಾನು ಒಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ಮತ್ತೆ ಎಲ್ಲ ಕುಂಕುಮ ಅರಶಿನ ಇಡ್ತೀನಿ, ಯಾಕಂದರೆ ಮುಟ್ಟಿರ್ತಾರೆ ಮಕ್ಕಳು ಎಲ್ಲ. ಸೊ ಹಾಗಾಗಿ ಎಲ್ಲರೂ ಮುಟ್ಟಿರ್ತೀವಿ. ಸೊ ಏನೇ ಒಂದು ಪೂಜೆ ಆದ್ರೂ ನಿಷ್ಠೆಯಿಂದ ಮಾಡಬೇಕು. ಸೊ ನೀರೆಲ್ಲ ಚುಮುಕಿಸ್ಬಿಟ್ಟು ಕೆಳಗಡೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲಾನು. ಸೊ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಹಾಕಿದ್ರೂ ಕಾಣಿಸೋದಿಲ್ಲ, ಪಾರ್ಕಿಂಗ್ ಟೈಲ್ಸ್ ಇದೆಯಲ್ಲ ಅಷ್ಟಾಗಿ ಎದ್ದು ಕಾಣಲ್ಲ. ಸರಿ, ಒಂದು ಫ್ಲವರ್ ಬಿಡಿಸ್ಬಿಟ್ಟು ಕಲರ್ ಹಾಕ್ತಾ ಇದೆ ಅದರೊಳಗೇನೆ. ಕಲರ್ ಹಾಕಿದಾಗ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಇನ್ನು ಲಸಿಕಂದು ಡ್ರೆಸ್ಸು ಅಷ್ಟೇ, ತುಂಬ ಟೈಟು ಮತ್ತು ತುಂಬ ಶಾರ್ಟ್ ಆಗಿಬಿಟ್ಟಿತ್ತು. ಸರಿ, ಈ ಸಲ ಹಾಕ್ಬಿಟ್ಟು ಸೊ ಯಾರಿಗಾದರೂ ಬೇರೆ ಮಕ್ಕಳಿಗೆ ಕೊಡೋಣ ಅಂತ ಹಂಗೆ ಎತ್ತಿಟ್ಕೋತೀನಿ, ಚೆನ್ನಾಗಿರೋವೆಲ್ಲ. ಸೊ ಇನ್ನಿಷ್ಟೇ ಹಾಕೋಕ್ಕಾಗೋದು, ಇಷ್ಟು ಹಾಕ್ಬಿಟ್ರೆ ಇನ್ನೆಲ್ಲ ವೇಸ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ. ಸೊ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಬಿಡಿಸ್ದೆ. ಇನ್ನು ಸಾಂಗ್ಸ್ ಹಾಕ್ಕೊಂಡು ತುಳಸಿ ಸ್ತೋತ್ರಮ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಬ್ಲೂಟೂತಲ್ಲಿ ಆಚೆ ಕಡೆನೆ ಪೂಜೆ ಮಾಡ್ತಾ ಇದ್ದೆ, ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ರಂಗೋಲಿ ಕೂಡ ಬಿಡಿಸ್ತಾ ಇದ್ದೆ ತುಳಸಿ ಪಾಟ್ ಮೇಲೆ. ಆಲ್ರೆಡಿ ಪೇಂಟಲ್ಲೆಲ್ಲ ಅಮ್ಮ ಬಿಡಿಸಿದ್ರು. ನಾನು ಒಂದು ಸ್ವಲ್ಪ ರಂಗೋಲಿ ಬಿಡಿಸಿದ್ರು ತುಂಬ ಒಳ್ಳೆಯದು, ಲಕ್ಷ್ಮಿಗೆ ತುಂಬ ಇಷ್ಟ ಅಂತಾರೆ ರಂಗೋಲಿ. ಇನ್ನು ಲಸಿಕಾ ಕೂಡ ನಾನು ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದು. ಇನ್ನು ಎಲ್ಲ ರಂಗೋಲಿ ಕುಂಕುಮ ಅರಶಿನ ಎಲ್ಲ ಇಟ್ಬಿಟ್ಟು ಇವಾಗ ಬೆಟ್ಟದ ನೆಲ್ಲಿಕಾಯಿ ಗಿಡನ ಆ ಕಡೆ ಈ ಕಡೆ ಇಡ್ತಾ ಇದ್ದೀನಿ. ಸೊ ಇವಾಗ ಏನಂದರೆ ಗೆಜ್ಜೆವಸ್ತ್ರ ಏನಿದೆ ಸೊ ಎಲ್ಲದಕ್ಕೂ ಸೇರಿ ಹಾಕಬೇಕು, ಅಂದರೆ ತುಳಸಿ ಗಿಡಕ್ಕೆ ಮತ್ತು
ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಅಷ್ಟಕ್ಕೂ ಸೇರಿಸ್ಬಿಟ್ಟು ಗೆಜ್ಜೆ ಬಸ್ರ ಹಾಕಬೇಕು. ಸೊ ತುಂಬ ಇಂಪಾರ್ಟೆಂಟ್ ತುಳಸಿ ಹಬ್ಬದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇಟ್ಟು ಪೂಜೆ ಮಾಡೋದೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಕಥೆಗಳನ್ನ ಕೂಡ ನೀವು ಕೇಳಿರ್ತೀರ ಅಲ್ವಾ, ತುಂಬ ಕೇಳಿರ್ತೀರ ಏನಕ್ಕೆ ಮಾಡಲೇಬೇಕು ತುಳಸಿ ಅಂದ್ರೇ ಲಕ್ಷ್ಮಿ. ಸೊ ತುಳಸಿ ಪೂಜೆ ನಾವು ಮಾಡೋದ್ರಿಂದ ಸೊ ಆ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ತುಳಸಿ ಪೂಜೆ ಅಂದ್ರೆ ಬರೀ ತುಳಸಿ ಪೂಜೆ ಅಲ್ಲ, ಈ ತುಳಸಿ ವಿವಾಹ ಅಂತ ಕೂಡ ಹೇಳ್ತಾರೆ. ಅಂದ್ರೆ ತುಳಸಿಗೆ ಮದ್ವೆ ಆಗೋ ದಿನ ಅಂತ, ತುಳಸಿಗೆ ಮತ್ತೆ ವಿಷ್ಣುಗೆ ಮದ್ವೆ ಆಗೋ ದಿನ ಅಂತ. ಇಷ್ಟು ವರ್ಷಗಳು ಏನಿದೆ ವಿಷ್ಣು ಮದ್ವೆ ಆಗುತ್ತಲ್ಲ ಇವಾಗ ತುಳಸಿ ಪೂಜೆ ತುಳಸಿ ವಿವಾಹ ಈ ದಿನದಲ್ಲಿ. ಸೊ ವಿಷ್ಣು ಇವಾಗ ಎದ್ದೋಳ್ತಾರಂತೆ ಅವರು ಸೊ ವಿವಾಹಕ್ಕೆ. ಸೊ ಅದೆಲ್ಲ ನಾನು ಓದಿದ್ದೆ ಅಂಡ್ ಕೇಳಿದ್ದೆ ಏನ್ ಸ್ಟೋರಿ, ಏನಕ್ಕೆ ತುಳಸಿ ವಿವಾಹ ಅಂದ್ರೆ ತುಳಸಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ. ಸೊ ಪ್ರತಿಯೊಂದು ಹೂವ ಇಟ್ನಲ್ಲ ಎಲ್ಲೋ ಕಲರ್ ಹೂವ ನಮ್ ಗಿಡದ ಸಕ್ಕದಾಗಿ ಎದ್ದು ಕಾಣಿಸ್ತಾ ಇತ್ತು ತುಳಸಿ ಗಿಡ. ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಟೈಮ್ 7:30. ಸೊ ಏನೇನು ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ. ಬೆಟ್ಟದ ನೆಲ್ಲಿಕಾಯಿ 2 ಆ ಕಡೆ ಕಡೆ ಇಟ್ಟು ಪೂರ್ತಿ ತುಳಸಿ ಮತ್ತು ಬೆಟ್ಟದ ನೆಲ್ಲಿಕಾಯಿಗೆಲ್ಲ ಸೇರಿ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಆಮೇಲೆ ಹೂವು ಇಟ್ಟಿದ್ದೀನಿ, ಎಲ್ಲೋ ಎಲ್ಲೋ ಫುಲ್ ಎದ್ದು ಕಾಣಿಸ್ತಿದೆ. ಆಮೇಲೆ ದೀಪ ಇಟ್ಟಿದ್ದೀನಿ ಒಂದು 5, ಇಲ್ಲಿ ಹೊಸ್ಲ ಹತ್ರ ಒಂದು 2 ಇದೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕೋಸಂಬರಿ ಪ್ರಸಾದ ಮಾಡ್ಕೊಂಡಿದ್ದೀನಿ, ಹಾಲು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತುಳಸಿ ನೀರು, ಅದು ತಾಮ್ರದ್ದು ಹಿತ್ತಾಳೆದು, ಅದೇನು ಕಾಪರ್ ಹಿತ್ತಾಳೆ, ಸೊ ಅದು ಫ್ಯಾಕ್ಟ್ರಿಲೇ ಇದೆ, ಹಂಗಾಗಿ ನಾನು ಬೇರೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಮತ್ತು ಮಡ್ಲಕ್ಕಿಗೆ ಒಂದು ಸ್ವಲ್ಪ ಅಕ್ಕಿ ಬಳೆ ಮತ್ತು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ, ಒಂದು ತೆಂಗಿನಕಾಯಿ ಒಲಿಯೋದಕ್ಕೆ. ಸೊ ಕೋಸಂಬರಿ ನಮಗೆ ಸಪ್ರೇಟು, ದೇವ್ರಿಗೆ ಸಪ್ರೇಟ್ ಇಟ್ಟಿದ್ದೀನಿ. ದೀಪ ಹಚ್ಚಬೇಕು ಅಲ್ಲೂ ಕೂಡ, ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಕಾಯಿ ಒಡ್ಬಿಟ್ಟು ಮಂಗಳಾರತಿ ಮಾಡೋದು. ಸೊ ತೋರಿಸ್ತೀನಿ ಬನ್ನಿ ಡೀಟೇಲ್ ಆಗಿ ಹೇಗಿದೆ ಅಂತ. ತುಳಸಿ ಪೂಜನ ಕಾರ್ತಿಕ ಮಾಸ ಅಂದ್ರೆ ಆಲ್ಮೋಸ್ಟ್ ನವೆಂಬರ್ ಅಲ್ಲೇ, ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿಲಿ ಮಾಡ್ತಾರೆ. ಸೊ ದ್ವಾದಶಿ ತಿಥಿ ನಾನು ಹೇಳಿದೆ ಟೈಮಿಂಗ್ಸ್ ಹೇಗೆ ಅಂತ, ಅದಾದ್ಮೇಲೆ ತ್ರಯೋದಶಿ ಅದೇನೋ ಅದ್ ಬರುತ್ತಂತೆ. ಸೊ ಆ ಟೈಮಲ್ಲಿ ಮಾಡ್ತಾರೆ. ಇನ್ನು ವಿಷ್ಣು ಏನಿದೆ ಸಾಲಿಗ್ರಾಮ ರೂಪ ಪಡ್ಕೊಂಡು ತುಳಸಿನ ವಿವಾಹ ಆಗ್ತಾರೆ ಅನ್ನೋದು. ಅಂಡ್ ವಿಷ್ಣು ಏನಿದೆ, ವಿಷ್ಣು ಯೋಗ ನಿದ್ರೆಯಿಂದ ಎದ್ಬಿಟ್ಟು ಒಂದು ಒಳ್ಳೆ ಸೃಷ್ಟಿ ಕಾರ್ಯ ಮಾಡಕ್ಕೆ ಎದ್ದೋಳ್ತಾರಂತೆ. ಸೊ ಆವಾಗ ಎದ್ದೋಳೋ ದಿನಾನೇ ಈ ತುಳಸಿ ವಿವಾಹ ಅಂದ್ರೆ ತುಳಸಿನ ವಿವಾಹ ಮಾಡ್ಕೊಳ್ಳೋದಿಕ್ಕೆ ಎದ್ದೋಳ್ತಾರೆ. ಅಂದ್ರೆ ಒಂದು ಒಳ್ಳೆ ಕಾರ್ಯ ಇದು. ಹಾಗಾಗಿ ನಾವು ತುಳಸಿ ಹಬ್ಬನ ಪ್ರತಿಯೊಬ್ರು ಹಿಂದೂ ಧರ್ಮದಲ್ಲಿ ಎಲ್ರೂ ಕೂಡ ಪಾಲಿಸ್ಲೇಬೇಕು, ಮಾಡಲೇಬೇಕು. ತುಂಬಾನೇ ಒಳ್ಳೇದು, ತುಂಬಾ ಮನೆಗೂ ಕೂಡ ತುಂಬಾನೇ ಶ್ರೇಷ್ಠ, ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ದೀಪಾವಳಿ ಟೈಮಲ್ಲಿ ನಾವೆಲ್ಲ ಹೇಗೆ ದೀಪಗಳನ್ನ ಬೆಳಗಿ ಪಟಾಕಿ ಎಲ್ಲ ಹೊಡೆದು ಎಲ್ಲ ಹೇಗ್ ಸಂಭ್ರಮ ಮಾಡ್ತೀವಿ, ಹಾಗೆ ತುಳಸಿ ಹಬ್ಬದ ದಿನದಲ್ಲೂ ಅಷ್ಟೇ ದೀಪಗಳನ್ನ ಬೆಳಗ್ಬೇಕು. ಇನ್ನು ಪಟಾಕಿ ಹೊಡೆಯೋರು ಕೂಡ ಹೊಡಿತಾರೆ, ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ ಒಂದು ಸ್ವಲ್ಪ. ತುಳಸಿ ಹಬ್ಬದ ದಿನ ಹೊಡೀರಿ ಪಟಾಕಿ ಅಂತ, ಪಟಾಕಿ ಅಂದ್ರೆ ಸೌಂಡ್ ಅಲ್ಲ, ಸೌಂಡ್ಲೆಸ್, ಈ ಫ್ಲವರ್ ಪಾಟು ಸುಸುರ್ಬತಿ ಆ ತರ ಎತ್ತಿಟ್ಕೊಂಡಿದ್ದೆ. ಸೊ ಇವಾಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ಸೊ ತಾಳಿ ಇದನ್ನ ಕೂಡ ಹಾಕ್ತಾ ಇದೀನಿ, ಅರ್ಶನದ ಕೊಂಬು ಮತ್ತೆ ಅರ್ಶನದ ದಾರ ಹಾಕ್ಬಿಟ್ಟು ತಾಳಿ ಇದು ಕಟ್ತಾ ಇದೀನಿ. ಅವತ್ತೆ ತೆಗೆಯೋದಿಲ್ಲ, ನೆಕ್ಸ್ಟ್ ಡೇ ತೆಗಿತೀನಿ. ತೆಗೆದ್ಬಿಟ್ಟು ಮಡ್ಲಕ್ಕಿ ಜೊತೆಗೆ ಏನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಯನವ್ರಿಗೆ ಕೊಟ್ಬಿಡ್ತೀನಿ ನಾನು. ತುಳಸಿ ಹಬ್ಬನ ತುಳಸಿ ಪೂಜೆನ ಮಾಡಬೇಕು ಅಂತ ಅಂದ್ರೆ ತುಳಸಿ ಮತ್ತೆ ವಿಷ್ಣು ಇಬ್ಬರದು ನಮ್ಗೆ ಅನುಗ್ರಹ ಇರುತ್ತೆ ಪೂಜೆ ಮಾಡ್ದವ್ರಿಗೆ. ಹಾಗೆ ಮನೆ ಸದಸ್ಯರಿಗೂ ಕೂಡ ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ. ಇನ್ನು ತುಂಬಾ ಜನಕ್ಕೆ ಮದ್ವೆ ಆಗ್ತಿರಲ್ಲ, ಪ್ರಾಬ್ಲಮ್ ಇರುತ್ತೆ, ಮಕ್ಳು ಆಗ್ತಿರಲ್ಲ, ಈ ತರ ಬೇರೆ ಬೇರೆ ಸಮಸ್ಯೆಗಳು ತುಂಬಾನೇ ಇರುತ್ತೆ. ಸೊ ಎಲ್ಲದಕ್ಕೂ ಒಂದು ಪರಿಹಾರ ಕೊಡುತ್ತೆ ಈ ಪೂಜೆನ ಮಾಡಿದ್ರಿಂದ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಎಸ್ಪೆಷಲಿ ತುಳಸಿ ಪೂಜೆನ ಮಾತ್ರ ಹೇಳ್ತಾರಲ್ಲ, ಯಾವುದೇ ಹಬ್ಬ ಬಿಟ್ರು ಪರವಾಗಿಲ್ಲ, ತುಳಸಿ ಪೂಜೆನ ಮಾತ್ರ ಮಾಡೋದು ಮಾಡ್ದಲ್ಲೇ ಇರಬಾರ್ದಂತೆ. ತುಳಸಿ ಪೂಜೆನ ಅಟ್ಲೀಸ್ಟ್ ಸಿಂಪಲ್ ಆಗಾದ್ರೂ ಮಾಡಲೇಬೇಕು. ಸೊ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಪೂಜೆ ಬರೀ ಏನೋ ತುಳಸಿ ಹಬ್ಬದಲ್ಲೇ ಮಾಡ್ಬೇಕು ಅಂತ ಅಲ್ಲ. ಸೊ ಪ್ರತಿ ದಿನ ಸೂರ್ಯ ಅಂದ್ರೆ ಸನ್ ರೈಸ್ ಆದಾಗ, ಸನ್ಸೆಟ್ ಆದಾಗ, ಅಂದ್ರೆ ಸಂಜೆ ವೇಳೆ ಸೂರ್ಯಾಸ್ತ ಆದಾಗ ಸೊ ತುಳಸಿ ಮುಂದೆ ಒಂದ್ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿ ಮತ್ತೆ ವಿಷ್ಣು ಅನುಗ್ರಹ ನಮ್ಮ ಮೇಲೆ ತುಂಬಾ ಇರುತ್ತೆ ಅಂತ. ಅದ್ರಲ್ಲೂ ಕಾರ್ತಿಕ ಮಾಸದಲ್ಲಿ ತುಂಬಾ ಹೆಚ್ಚಾಗಿ ನಮ್ಗೆ ಅನುಗ್ರಹ ಕೊಡ್ತಾರೆ ದೇವರು ಅನ್ನೋದು ಒಂದು ನಂಬಿಕೆ ಅಲ್ಲ, ಅದು ನಿಜ ಕೂಡ. ಅಂಡ್ ತುಂಬಾ ನಾನು ಎಲ್ಲಾ ಕಡೆ ಕೂಡ ಓದಿದ್ದೀನಿ. ಆಗ್ಲೇ ಹೇಳ್ದಂಗೆ ವಿಷ್ಣು ಸಾಲಿಗ್ರಾಮ ರೂಪ ಪಡೆದುಕೊಂಡು ತುಳಸಿನ ವಿವಾಹ ಆಗ್ತಾರೆ ಈ ದಿನ. ಹಾಗೆ ನಾವು ಏನೇ ಒಂದು ಕರ್ಮ ಪಾಪಗಳು ಗೊತ್ತಿಲ್ಲದೆ ಗೊತ್ತಿದ್ದೋ ಮಾಡಿರೋ ಕರ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಐಶ್ವರ್ಯ ಸಂಪತ್ತು ಇವೆಲ್ಲನೂ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಪೌರಾಣಿಕ ಕಥೆ ಇದೆ. ಹಾಗೆ ಇದು ನಡ್ಕೊಂಡು ಕೂಡ ಬರ್ತಿದೆ, ಹಾಗೆ ಇದು ನಿಜ ಕೂಡ ಹೌದು. ಇನ್ನು ಹಿಂದೂ ಮನೆಗಳಲ್ಲಿ ತುಳಸಿ ಇಲ್ಲದೆ ಯಾವ ಮನೆ ಕೂಡ ಇರೋಲ್ಲ ಅಂದ್ರೆ
ಅಪರೂಪ ತುಂಬಾ. ಒಂದ್ ತುಳಸಿ ಇಲ್ದಲೇ ಇರೋ ಮನೆ ಸಿಗೋದಂದ್ರೆ ತುಂಬಾನೇ ಅಪರೂಪ. ಆಲ್ಮೋಸ್ಟ್ 90% ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ತುಳಸಿ ಗಿಡನ ಉತ್ತರ ಕಡೆ ಇಲ್ಲ ಅಂದ್ರೆ ಈಶಾನ್ಯ ಕಡೆ ನೆಡಬೇಕು ಅಂತ ಹೇಳ್ತಾರೆ. ಸೊ ದಕ್ಷಿಣ ಭಾಗದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಏನಕ್ಕಂದ್ರೆ ದಕ್ಷಿಣ ಭಾಗ ಪಿತೃದೇವತೆಗಳಿಗೆ ಅದು ಆ ಜಾಗ ಅವ್ರಿಗೆ ಅಂತೆ. ಹಾಗಾಗಿ ತುಳಸಿನ ಉತ್ತರ ಇಲ್ಲ ಈಶಾನ್ಯ ಈ ಮೂಲೆಯಲ್ಲಿ ಇಡ್ಬೇಕು ಅಂತ ಹೇಳ್ತಾರೆ. ಇನ್ನು ಅಮ್ಮ ನಾನು ಕೂಡ ಸೊ ಯಾವ ನಾವು ಎಷ್ಟು ದೀಪ ಬೆಳಗಿಸ್ತೀವಿ ಅಷ್ಟು ದೀಪಗಳನ್ನು ನಾವು ತುಳಸಿ ಗಿಡಕ್ಕೆ ನಾವು ಪೂಜೆ ಮಾಡಲೇಬೇಕು. ಇನ್ನು ನೆಲ್ಲಿಕಾಯಲ್ಲಿ ದೀಪ ಮಾಡ್ತಾರೆ. ನನಗೆ ಟೈಮ್ ಇರಲಿಲ್ಲ ನಿಜವಾಗ್ಲೂ, ನನಗೆ ಆಫೀಸ್ಗೆ ಹೋಗ್ಬೇಕು ಬರಬೇಕು ಅಷ್ಟೆಲ್ಲ ಟೈಮ್ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾನು 5 ದೀಪಗಳನ್ನ ಸೊ ಇದನ್ನೇ ಇಟ್ಟು ಸೊ ಪ್ರತಿಯೊಂದು ನಾವು ಏನೇನು ದೀಪ ಇರ್ತೀವಿ ಎಷ್ಟು ದೀಪ ಇರ್ತೀವಿ ಅಷ್ಟು ದೀಪಗಳನ್ನು ದೇವ್ರಿಗೆ ಪೂಜೆ ಮಾಡಬೇಕು. ಇನ್ನ ಪೂಜೆ ಎಲ್ಲ ಆದ್ಮೇಲೆ ಸೊ ಉದ್ಗಡ್ಡಿ ಎಲ್ಲ ಹಚ್ಚಿದ್ಮೇಲೆ ದೀಪಗಳನ್ನು ಕೂಡ ಆರತಿ ತರ ಮಾಡಿಬಿಟ್ಟು ಸೊ ತೆಂಗಿನಕಾಯಿ ಇಟ್ಕೊಂಡು ನಿಮ್ಗೆ ಯಾವುದೇ ಒಂದು ಸಂಕಲ್ಪ ಆಗಿರ್ಬೋದು, ಆ ಸಂಕಲ್ಪ ನಿಮ್ಗೆ ಯಾವ್ದಾದ್ರು ಒಂದು ಈಡೇರ್ಬೇಕು ಏನಾದ್ರೂ ಒಂದು ಆಗ್ಬೇಕು ಅಂತ ಅನ್ನೋದಿದ್ರೆ ಸೊ ತೆಂಗಿನಕಾಯಿ ಇಟ್ಕೊಂಡು ಕೈಯಲ್ಲಿ ಸಂಕಲ್ಪನ ಮಾಡಿಬಿಟ್ಟು ಸೊ ಅದನ್ನ ತೆಂಗಿನಕಾಯಿನ ದೇವ್ರಿಗೆ ಒಡೆದ್ಬಿಟ್ಟು ಆಮೇಲೆ ಮಂಗಳಾರತಿ ಮಾಡಬೇಕು. ಸೊ ಇದಿಷ್ಟು ನನಗೆ ಗೊತ್ತಿರೋ ಅಂಥದ್ದು ವಿಚಾರ ತುಳಸಿ ಪೂಜೆ ಏನಕ್ಕೆ ಮಾಡಬೇಕು, ಮಾಡೋದ್ರಿಂದ ಏನು ಅಂತ. ಸೊ ಮಾಡೋದ್ರಿಂದ ಏನು ಅಂತ ಅಲ್ಲ, ನಮಗೆ ಒಂದು ಸಮಾಧಾನ ಸಿಗುತ್ತೆ ಮೊದಲು. ಅದು ಹಿಂದೂಸ್ ಆಗಿ ನಾವು ಇದನ್ನ ಪಾಲಿಸ್ಕೊಂಡು ಹೋದ್ರೆ ಮಕ್ಕಳು ನಮ್ಮ ಫರ್ದರ್ ಜನರೇಷನ್ ಏನಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ನಾವೇ ಆಚಾರ ವಿಚಾರ ಇದನ್ನೇನು ಪೂಜೆ ಇದನ್ನೇನು ಮಾಡಲಿಲ್ಲ ಅಂದ್ರೆ ಮಕ್ಕಳು ಕೂಡ ಏನು ಕಲಿಯಲ್ಲ, ಅವ್ರಿಗೂ ಕೂಡ ಏನು ಗೊತ್ತಾಗಲ್ಲ ನಮ್ಮ ಹಿಂದೂ ಸಂಪ್ರದಾಯ ಹೇಗಿರುತ್ತೆ, ನಮ್ಮ ಭಾರತದ ಸಂಸ್ಕೃತಿ ಹೇಗಿರುತ್ತೆ, ಸಂಪ್ರದಾಯಗಳು ಹೇಗಿರುತ್ತೆ ಅಂತ ಏನು ಗೊತ್ತಾಗಲ್ಲ. ಇನ್ನ ಕಾಯೆಲ್ಲ ಹೊಡೆದ್ಬಿಟ್ಟು ಇವಾಗ ಮಂಗಳಾರತಿ ಕೊಡ್ತಾ ಇದ್ದೀರಿ. ಸೊ ಹಾಗೆ ಸ್ವಲ್ಪ ಪ್ರಸಾದಕ್ಕೆ ತುಳಸಿ ನೀರು ಮತ್ತೆ ಹಾಲು ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಒಂದಿದ್ರಲ್ಲಿ ಹಾಗೆ ಕೋಸಂಬರಿ. ಸೊ ಇದಿಷ್ಟನ್ನು ನಾನು ದೇವ್ರಿಗೆ ನೈವೇದ್ಯವಾಗಿ ಇಟ್ಟಿದ್ದೆ. ಇನ್ನು ಬೆಳಗ್ಗೆನೆ ಪಾಯಸ ಮಾಡಿಬಿಟ್ಟು ಸ್ವೀಟ್ನ ಅಮ್ಮ ದೇವ್ರ ಮನೇಲಿ ಇಟ್ಟಿದ್ರು. ಇನ್ನು ಲಸಿಕ ಕೈಯಲ್ಲೂ ಕೂಡ ಆರತಿ ಮಾಡಿಸ್ತಾ ಇದ್ದೆ. ಇನ್ನು ಅಪ್ಪ ಪ್ರಕುಲ್ ಬಂದಿರಲಿಲ್ಲ, ಸೊ ಅಪ್ಪಗೆ ಹೇಳಿದೆ ಕ್ರಿಕೆಟಿಂದ ಕರ್ಕೊಂಡು ಬನ್ನಿ ಅಂತ. ಸೊ ನಾನು ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇನ್ನು ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಆಗಿದ ತಕ್ಷಣ ನಾನು 3 ರೌಂಡ್ ಪ್ರದಕ್ಷಿಣೆ ಅಲ್ಲೇ ನಿಂತಲ್ಲೇ ಪ್ರದಕ್ಷಿಣೆ ಮಾಡಿಬಿಟ್ಟು ಸೊ ದೇವ್ರಿಗೆ ಕೈ ಮುಕ್ಕೋತೀನಿ. ಏನೋ ಒಂಥರ ತುಳಸಿ ಹಬ್ಬ ಮಾಡೋ ಪೂಜೆ ಅಂದ್ರೆ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ಬೋದು. ಇನ್ನು ತುಳಸಿ ಪೂಜೆ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ಕುಂಕುಮ ಅರಿಶಿನ ತಾಂಬೂಲ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಅಮ್ಮ ಒಂದು 5 ಜನನ್ ಕರ್ಕೊಂಡ್ಬಂದಿದ್ರು. ಸೊ ಒಂದ್ ಅಟ್ಲೀಸ್ಟ್ ಯಾರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ತಾಂಬೂಲನ ಕುಂಕುಮ ಅರಿಶಿನ ಕೊಟ್ಟು ತಾಂಬೂಲ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಮನೆ ಅಕ್ಕಪಕ್ಕದವ್ರು ತುಂಬಾ ಜನ ಇದ್ರು, ಅಮ್ಮ ಕರೆದಿದ್ರು ಎಲ್ಲಾನು ನೈಬರ್ಸ್ ನ. ಸೊ ಇವರೆಲ್ಲ ನಮ್ಮ ಸ್ಟ್ರೀಟ್ ಅಲ್ಲಿ ಇರೋ ಆಂಟಿಗಳೇ. ಇನ್ನ ಪ್ರಕುಲ್ ಕೂಡ ಫ್ರೆಶಪ್ ಆಗಿ ಬಂದ. ಸೊ ಕ್ರಿಕೆಟ್ಗೆ ಹೋಗಿದ್ದೆ, ಸರಿ ಆರತಿ ಮಾಡು ತುಳಸಿಗೆ ಅಂತ ಕೈಯಲ್ಲೇ ಇಟ್ಕೊಂಡು ಆರತಿ ಮಾಡಿಸ್ತಾ ಇದ್ದೆ. ಸೊ ಪ್ರಕುಲ್ಗೆ ಲಸಿಕಾಗೆ ತುಂಬಾನೇ ಇಷ್ಟ ಆಗುತ್ತೆ ಪೂಜೆ ಮಾಡೋದು ಅಂದ್ರೆ. ಕೆಲವೊಂದ್ಸಲ ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಇರ್ಬೇಕು. ಸೊ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅವರು ಕೂಡ ಮರೀತಾರೆ. ಈ ತರನು ನಮ್ಮ ಹಿಂದೂಸ್ ಮಾಡ್ತಾರ, ಈ ತರನು ಒಂದು ಹಬ್ಬ ಇದೆಯಾ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಹಾಗಾಗಿ ನಾವು ಚಿಕ್ಕ ಪುಟ್ಟ ಯಾವುದೇ ದೊಡ್ಡದು ಚಿಕ್ಕದಾಗಿರ್ಬೋದು ಎಲ್ಲ ಹಬ್ಬಗಳನ್ನ ವಿಶೇಷತೆ ಹೇಳ್ಬಿಟ್ಟು ಎಲ್ಲ ಹಬ್ಬಗಳನ್ನ ಮಾಡಲೇಬೇಕು. ಇನ್ನು ಪೂಜೆ ಎಲ್ಲ ಆದ್ಮೇಲೆ ನಾನು ಕೂಡ ಆ ಪ್ರಸಾದನ ತಗೊಳ್ತಾ ಇದ್ದೀನಿ. ಮೊದಲು ಅದೇ ಹೇಳಿದ್ನಲ್ಲ, ನಾನು ಏನೇನು ನೈವೇದ್ಯಕ್ಕೆ ಇಟ್ಟಿದ್ದೆ, ಸೊ ಪ್ರತಿಯೊಂದು ಕೂಡ ನಾನು ಕೂಡ ಪ್ರಸಾದನ ತಗೊಳ್ತಾ ಇದ್ದೀನಿ. ಸ್ವಲ್ಪ ಪೂಜೆ ಆಗೋವರೆಗೂ ಸಮಾಧಾನನೇ ಇರಲ್ಲ ನಿಜಗಳು. ಯಾವಾಗ ಪೂಜೆ ಮಾಡ್ತೀನ ಯಾವಾಗ ಪೂಜೆ ಮಾಡ್ತೀನ ಅಂತ ಅನಿಸ್ತಾ ಇತ್ತು ಆಫೀಸ್ ಅಲ್ಲಿ. ಸೊ ಹೋಗಿ ಮಾಡಿದ್ಮೇಲೆ ನನಗೆ ಸಮಾಧಾನ ಆಗ್ತಿತ್ತು. ಇನ್ನ ಕೋಸಂಬರಿ ಆಲ್ ಟೈಮ್ ಫೇವ್ರೇಟ್ ಎಲ್ಲಾರ್ಗು ಪ್ರಸಾದ. ಇನ್ನ ಯಾವಾಗ್ಲೂ ಇನ್ನೇನು ಬೆಲ್ಲದನ್ನ ಮಾಡ್ತಿದ್ನಲ್ಲ, ಸೊ ಹಂಗಾಗಿ ಇನ್ನೇನ್ ಮಾಡೋದಂದ್ಬಿಟ್ಟು ಕೋಸಂಬರಿನೇ ನಾನು ಮಾಡಿದೆ. ಹಾಗೆ ಇನ್ನೊಬ್ರು ಆಂಟಿ ಕೂಡ ಬಂದಿದ್ರು, ಅವ್ರಿಗೂ ಕೂಡ ಕುಂಕುಮ ಅರಿಶಿನ ಕೊಟ್ಟು ಪ್ರಸಾದ ಕೊಡ್ತಾ ಇದೆ. ಸೊ ಇದೆಲ್ಲ ನಮ್ಮ ಲೈನು, ಇಲ್ಲ ಅಂದ್ರೆ ಹಿಂದೆ ಲೈನು. ಸೊ ಅಮ್ಮಂಗೆ
ಎಲ್ರು ಪರಿಚಯ ಇರ್ತಾರಲ್ಲ, ಸೊ ಹೋಗಿ ಕರ್ಕೊಂಡು ಬಂದಿದ್ರು ಕುಂಕುಮ ಅರಿಶಿನ ತಗೊಂಡು ಹೋಗಿ ಬನ್ನಿ ಅಂತ. ಸೊ ನನಗೂ ಕೂಡ ಖುಷಿ ಆಗ್ತಾ ಇತ್ತು. ಈ ಹಬ್ಬ ಅಂದ್ರೆ ಈ ಲಕ್ಷ್ಮಿ ಹಬ್ಬ, ಎಸ್ಪೆಷಲಿ ಲಕ್ಷ್ಮಿ ಹಬ್ಬ, ಸಂಕ್ರಾಂತಿ ಹಬ್ಬ, ತುಳಸಿ ಹಬ್ಬ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಕುಂಕುಮ ಅರಿಶಿನ ತಗೊಳ್ಳೋದು, ನಾವು ಕೊಡೋದು ಎಲ್ಲಾನು. ಈ ನಮ್ಮ ಮಕ್ಕಳು ಕೂಡ ಅಲ್ಲಿ ಪಟಾಕಿ ಹೊಡ್ಕೊಂಡು ಅಲ್ಲಿ ಅವ್ರ ಫುಲ್ ಮುಳುಗೋಗ್ಬಿಟ್ಟಿದ್ರು. ನಾನು ಇಲ್ಲಿ ಪೂಜೆ ಕುಂಕುಮ ಅರಿಶಿನ ಕೊಡೋದ್ರಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ. ಇನ್ನು ಒಬ್ಬೊಬ್ರು ಒಬ್ಬೊಬ್ಬರಾಗಿಯೇ ಬರ್ತಾ ಇದ್ರು ಹಿಂದೆ ಮುಂದೆ ಹತ್ರ. ಸೊ ಬಂದವ್ರಿಗೆಲ್ಲ ಕುಂಕುಮ ಅರಿಶಿನ ಕೊಡ್ತಾ ಇದೆ, ಎಲ್ಲರಿಗೂ ಕೊಟ್ಬಿಟ್ಟು ಒಟ್ಟಿಗೆ ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ. ಅಡುಗೆ ಏನು ಅಂದ್ರೆ ಚಟ್ನಿ ಇತ್ತು ಆಲ್ರೆಡಿ, ಸೊ ಚಪಾತಿ ಎಲ್ಲ ಎಲ್ಲ ಕಲಸಿ ಇಟ್ಟಿದ್ರು ಅಮ್ಮ. ಸೊ ಹೋಗಿ ಚಪಾತಿ ಮಾಡ್ಕೊಂಡು ತಿನ್ನೋದೊಂದು ಅಷ್ಟೇ ಇತ್ತು. ಸೊ ಎಲ್ಲ ಒಬ್ಬರೇ ಬರ್ತಿದ್ರಲ್ಲ, ಹಾಗಾಗಿ ಎಲ್ಲರಿಗೂ ಒಂದು 8:30, 8:30 ಆಚೆನೆ ಇದ್ದೆ. ಸೊ ಬರೋರು ಬರ್ತಾರಲ್ಲ, ಹಂಗಾಗಿ ಅಲ್ಲೇ ಇದ್ದು ಕುಂಕುಮ ಅರಿಶಿನ ಎಲ್ಲ ಕೊಟ್ಬಿಟ್ಟು ಸೊ ನಾವು ಊಟ ಮಾಡೋಕ್ಕೆ ಹೋದ್ವಿ. ಸೊ ಇನ್ನು ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ರು, ಪಟಾಕಿ ಹೊಡ್ಕೊಟ್ಟು ಸುಸುರ್ಬತಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಒಟ್ಟು ತುಳಸಿ ಪೂಜೆ ತುಂಬ ನೆಮ್ಮದಿಯಿಂದ ಖುಷಿಯಾಗಾಯಿತು ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಚಪಾತಿ ಮಾಡಿದ್ದಾಯಿತು. ಹೆಂಗೆ ಮಂಗಳಾರತಿ ಕೊಟ್ಬೇಡ ಅಂದರೆ ಕೆಂಪು ನೀರಲ್ಲಿ ಮಂಗಳಾರತಿ ತೆಗ್ಬೇಡ ಅಂತ ದೀಪಕ್ಕೆ. ಎಲ್ಲ ಮುಗಿದು ಎಲ್ಲ ನೋಡಿರ್ತಾರಲ್ವ, ಸೊ ಮಂಗಳಾರತಿ ತೆಗೆದ್ಬಿಟ್ಟು. ಸೊ ಈ ರಾತ್ರಿ ಎಲ್ಲ ಹಿಂಗೆ ಇರುತ್ತೆ. ಮಡ್ಲಕ್ಕೆ ಸಾಮಾನು ತೊಗೋತೀನಿ, ಆ ತಾಳಿ ಏನಿದೆ ಬೆಳಗ್ಗೆ ತೊಗೋತೀನಿ. ಇವತ್ತು ಮಂಗಳವಾರ, ಇವತ್ತೇ ಹಾಕಿ ತೆಗೆಯೋದು ಒಳ್ಳೇದಲ್ಲ. ಸೊ ನಾಳೆ ತೆಗಿತೀನಿ. ಆ ಬೆಟ್ಟದ ಮೇಲಕ್ಕೆ ಅದೆಲ್ಲ ತೊಗೊಂಡು ತಿಂತೀವಿ ನಾವು ಕಿತ್ಕೊಂಡು. ಇನ್ನು ಅದೆಲ್ಲ ಗಿಡಕ್ಕೆ ಹಾಕ್ತೀವಿ, ಬೆಟ್ಟದ ಗಿಡ ಇದು ಎಲ್ಲ. ಇನ್ನು ತಾಳಿನೂ ನಾಳೆ ತೆಗಿತೀನಿ. ಸೊ ಸದ್ಯಕ್ಕೆ ಹಂಗೆ ಇರುತ್ತೆ, ಈ ಮಡ್ಲಕ್ಕೆ ಐಟಮ್ಸು, ದೀಪದ ಐಟಮ್ಸ್ ಅಷ್ಟೇ ತೆಗೆಯೋದು. ಸೊ ದೇವರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ನೀರು ಮಾಡಿದ್ದೀನಿ, ಕೆಂಪು ನೀರು ಆ್ಯಂಡ್ 2 ದೀಪ. ಮನುಷ್ಯರಿಗಾದರೆ ಸುಣ್ಣ ಮತ್ತು ಅರಿಶಿನ ಹಾಕೋಬೇಕು. ಸೊ ಇದರಿಂದ ರತ್ನೀರು ಮಾಡಿಬಿಟ್ಟು ತೆಗಿ ಫ್ರೆಂಡ್ಸ್ ನೋಡಿದ್ರಲ್ಲ. ಸೊ ನಮ್ಮನೇಲಿ ತುಳಸಿ ಹಬ್ಬ, ತುಳಸಿ ಪೂಜೆ ಹೀಗಾಯ್ತು. ತುಂಬಾನೇ ಖುಷಿ ಆಗ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬಾ ಖುಷಿಗಿಂತ ತುಂಬಾ ನೆಮ್ಮದಿ ಆಗ್ತಿದೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ತುಳಸಿ ಹಬ್ಬ. ಸೊ ತುಳಸಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.